ಹೊನ್ನಾವರದಲ್ಲಿ 6ನೇ ತಾರೀಕಿನ ದಿನ ಸಂಜೆ ನಡೆದಂತಹ ಒಂದು ಘಟನೆ, ಅದು ಈ ರೀತಿಯ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಇವತ್ತು ಬೆಳಿಗ್ಗೆ ಎಲ್ಲರ ಗಮನಕ್ಕೆ ಬಂದಿರೋದು. ನಾನು ಮೊದಲನೇದಾಗಿ ಪರೇಶ್ ಮಸ್ತ, ಇನ್ನೂ ಚಿಕ್ಕ ಹುಡುಗ, ಅವನಿಗೆ ಇನ್ನೂ 20 ವರ್ಷ ತುಂಬಿಲ್ಲ, ಅವನ ಈ ಒಂದು ನಿಗೂಢವಾದಂಥ ಸಾವು ಏನಿದೆ, ಆ ಸಾವಿಗೆ ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಅದಾಗಲೇಬೇಕು. ಈ ಘಟನೆಗೆ ಮೇಲ್ನೋಟಕ್ಕೆ ಅದೊಂದು ಆಕ್ಸಿಡೆಂಟಿನ ಒಂದು ಘಟನೆ ಅಂತ ಅನಿಸಿದರು, ಅದರ ಹಿಂದಿರುವಂತಹ ಹುನ್ನಾರ, ಸಿದ್ಧತೆ, ಅವರು ಮಾಡಿಕೊಂಡಿರುವಂಥ ತಯಾರಿ ಇತ್ಯಾದಿಗಳು ಏನೇನಿದೆಯಲ್ಲ, ಇದನ್ನೆಲ್ಲ ನೋಡಿದಾಗ ಇದೊಂದು ವ್ಯವಸ್ಥಿತವಾದಂಥ ಹತ್ಯೆ ಅನ್ನುವಂಥ ಶಂಕೆ ಈಗ ಸಾರ್ವಜನಿಕರಲ್ಲಿ ಮೂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯು ಸಹ ಈ ಸಂದರ್ಭದಲ್ಲಿ ಒಂದು ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕಿತ್ತು, ಅದರೊಳಗೂ ಸಹ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವಿಫಲ ಆಗಿರೋದನ್ನು ನಾವು ಕಾಣಬಹುದು. ಯಾರು ತಳವಾರ ಹಿಡ್ಕೊಂಡು ಬೇರೆ ಬೇರೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ವಾಹನಗಳಿಂದ ಮೇಲೆ ಕಲ್ಲು ತೂರಾಟ ಮಾಡಿದರು, ಅಥವಾ ಅವರವರ ಕೈಯಲ್ಲಿದ್ದಂಥ ಆಯುಧಗಳಲ್ಲಿ ವಾಹನಗಳನ್ನೆಲ್ಲ ಜಖಂಗೊಳಿಸಿದರು, ಅವ್ರ ಮೇಲೆ ಮನೆ ಮನೆಗೆ ಹೋಗಿ ತನಿಖೆ ಮಾಡುವಂಥದ್ದಾಗಲಿ, ಅವರನ್ನು ಬಂಧಿಸಿ ಅವ್ರ ಮೇಲೆ ಅವ್ರ ಹತ್ರ ಇರುವಂಥ ಆಯುಧಗಳನ್ನೆಲ್ಲ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳೋದಾಗಲಿ ಇತ್ಯಾದಿಗಳನ್ನು ಮಾಡಿದೆ. ನಮ್ಮ ಹಿಂದೂ ಜನ ಯಾವ ಒಟ್ಟಿಗೆ ಎಲ್ಲ ಏನು ಸೇರಿದ್ರೋ ಅವರನ್ನು ಲಾಠಿ ಚಾರ್ಜ್ ಮಾಡಿ ಓಡಿಸೋದ್ರ ಮೂಲಕ, ಮತ್ತು ನಮ್ಮ ಹಿಂದೂಗಳ ಮನೆಗಳಿಗೆ ಪೊಲೀಸರು ರಾತ್ರಿ ಇಡೀ ನುಗ್ಗಿ ಮನೆ ಮನೆಯಲ್ಲಿ ಇರುವಂಥವ್ರಿಗೆ ತೊಂದರೆ ತೊಡಕನ್ನು ನೀಡಿ ಅವರನ್ನು ಬಂಧಿಸುವಂಥ ಕ್ರಮ ಮಾಡಿರೋದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದಕ್ಕೆ ನಿಷ್ಪಕ್ಷಪಾತವಾದ ತನಿಖೆ ಆಗಲೇಬೇಕು, ಸಂಪೂರ್ಣವಾದಂಥ ಘಟನೆ ತನಿಖೆ ಆಗಬೇಕು. ಇದು ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತಂದು ಕಂಡು ನಿಮಗೆಲ್ಲ ಗೊತ್ತಿದೆ, ಶನೇಶ್ವರ ದೇವಸ್ಥಾನದ ಆ ಭೂಮಿಯ ಜಾಗದ ಒಂದು ವಿವಾದ ಏನಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಸರ್ಕಾರ ಈ ರೀತಿ ಒಂದು ವಿಳಂಬ ಧೋರಣೆಯನ್ನು, ಈ ರೀತಿ ವಿವಾದಿತ ಸ್ಥಳದ ಬಗ್ಗೆ ನಿರ್ಣಯವನ್ನು ಮಾಡೋದಕ್ಕೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇರೋದರಿಂದಾಗಿ ಈ ರೀತಿಯ ಸಾಮಾಜಿಕ ಒಂದು ಶಾಂತಿ ಕದಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಆ ಸ್ಥಳದ ಸಮಸ್ಯೆ, ಅಲ್ಲಿ ನಡೀತಾ ಇರುವಂತಹ ನಮ್ಮ ಶನೇಶ್ವರ ದೇವರ ಪೂಜಾ ಕಾರ್ಯಕ್ರಮ ಇತ್ಯಾದಿಗಳಿಗೆಲ್ಲ ಯಾವ್ಯಾವ ರೀತಿ ರಕ್ಷಣೆ ತೆಗೆದುಕೊಂಡು ಜನ ಯಾವ್ಯಾವ ರೀತಿ ಸಂಘಟಿಸಿ ಒಟ್ಟಾಗಿ ಹೋರಾಟ ಮಾಡಿ ಶನೇಶ್ವರ ದೇವರ ಪೂಜೆ ಕಾರ್ಯಕ್ರಮವನ್ನು ನಡೆಸಬೇಕಾಯಿತು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಹಾಗಾಗಿ ವಿಳಂಬ ಧೋರಣೆಯನ್ನು ತಡೆದೇ ಈ ರೀತಿ ಒಂದು ಘಟನೆಯನ್ನು ತಕ್ಷಣ ಇತ್ಯರ್ಥಪಡಿಸಬೇಕಂಥದ್ದು ಸರ್ಕಾರದ ಮೇಲಿರುವಂಥ ಜವಾಬ್ದಾರಿ ಇದೆ. ನಾನು ಒಂದು ಮಾತನ್ನು ಬಹಳ ಬಲವಾಗಿ ಹೇಳೋದಕ್ಕೆ ಬಯಸ್ತೇನೆ, ರಾಜ್ಯದಲ್ಲಿ ಅದರೊಳಗೂ ನಮ್ಮ ಜಿಲ್ಲೆ ಇದೆ. ಮೊನ್ನೆ ನಡೆದಂತಹ ಕುಮಟಾದ ಚಂದಾವರದಲ್ಲಿ ನಡೆದಂಥ ಘಟನೆ, ಹೊನ್ನಾವರ ತಾಲೂಕು ಕುಮಟಾ ಹೊನ್ನಾವರ ಗಡಿ ಚಂದಾವರದಲ್ಲಿ ನಡೆದಂಥ ಘಟನೆ, ನಮ್ಮ BJP ನಾಯಕರಾದಂಥ ಸೂರಜ್ ನಾಯ್ಕ ಅವರ ಕಾರಿಗೆ ಕಲ್ಲೆಸೆದು, ಆ ಸಂದರ್ಭದಲ್ಲಿಯೂ ಯಾರ್ಯಾರು ಅದರೊಳಗೆ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಪೊಲೀಸರಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದಾಗಿಯೂ ಅವರ ಹತ್ರ ಇದ್ದಾಗಿಯೂ ಕ್ರಮ ತೆಗೆದುಕೊಳ್ಳದೇ ಇರುವಂಥ ಒಂದು ಸಂದರ್ಭ. ಭಟ್ಕಳದಲ್ಲಿ ನಡೆದಂಥ ಘಟನೆಯಲ್ಲಿ ಆಡಳಿತದ ಅನೇಕ ರೀತಿಯ ವೈಫಲ್ಯತೆಯನ್ನು ಎದ್ದು ಕಾಣೋದು, ಅಲ್ಲಿಯ ಮುನ್ಸಿಪಾಲ್ಟಿ ಒಂದು ನಿಷ್ಪಕ್ಷಪಾತವಾದಂತಹ ಒಂದು ನ್ಯಾಯವನ್ನು ಕೊಡದೇ ಇರೋದರಿಂದ ಆಗಿರುವಂಥ ಘಟನೆ, ಮತ್ತು ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯ ಬೂದಿ ಮುಚ್ಚಿದ ಕೆಂಡದಂತೆ ಇರೋದಕ್ಕೆ ವಾತಾವರಣ ಸೃಷ್ಟಿಯಾಗಿರೋದಕ್ಕೆ, ಇದರ ಜೊತೆಯಲ್ಲಿ ರಾಜ್ಯದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅದೇ ಕಾರಣ ಇದೆ. ನಾನು ಈ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ನಮ್ಮ ಜಿಲ್ಲೆಗೆ ಬಂದು ಹೋದಾಗಿನ ಮಾತುಗಳು, ಒಟ್ಟಾರೆ ಅವರಿಗೆ ಅಪರಾಧಿಗಳಿಗೆ ಸಮಾಜದ್ರೋಹಿ ಚಟುವಟಿಕೆಯನ್ನು ಮಾಡುವಂಥವರಿಗೆ ರಕ್ಷಣೆಗೆ ಸರ್ಕಾರ ಇದೆ ಅನ್ನುವಂಥ ಒಂದು ಸಂದೇಶಗಳು ಕಾಂಗ್ರೆಸ್ ಸರ್ಕಾರದಿಂದ ಹೋಗ್ತಾ ಇದೆ. ಇದರಿಂದಾಗಿ ಈ ರೀತಿ ಅಪರಾಧಿ ಕೃತ್ಯಗಳು ಬೆಳೆದಿದೆ, ಇದನ್ನು ತಡೆಗಟ್ಟೋದಕ್ಕೆ ಸರ್ಕಾರವು ಮುಂದಾಗಬೇಕು, ಇದನ್ನು ನಿರ್ದಾಕ್ಷಿಣ್ಯ ಕ್ರಮ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಜನರಲ್ಲಿ ಮೂಡುವಂಥ ಒಂದು ಪ್ರಯತ್ನ ಸರ್ಕಾರವಾಗಿಯೂ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ಪೊಲೀಸ್ ಇಲಾಖೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ವೈಫಲ್ಯರಿದ್ದಾರೆ
ಅದನ್ನು ತನಿಖೆ ಮಾಡಿಸ್ಬೇಕು. ಮತ್ತು ನಮ್ಮ ಪರೇಶ್ ಮೇಸ್ತ ಏನು ಸಾವಾಯಿತು ಆ ಸಾವಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಮತ್ತು ಆ ಸಾವಿಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರುಗಳು ನಾವೆಲ್ಲರೂ ಒಟ್ಟಾಗಿ ಒಂದು ಆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಬೇಕಾದಂತಹ ಒಗ್ಗಟ್ಟಿನ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಮತ್ತು ಮುಂದೆ ಎಲ್ಲೂ ಈ ರೀತಿ ಘಟನೆಗಳು ಮರುಕಳಿಸದೇ ಇರುವಂತೆ ನಾವು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತೇವೆ, ಸರ್ಕಾರಕ್ಕೂ ಹೇಳೋದಕ್ಕೆ ಬಯಸ್ತೇವೆ. ನೀವು ಕಟ್ಟುನಿಟ್ಟಿನವಾದಂತಹ ಕ್ರಮ ತೆಗೆದುಕೊಂಡು ಈ ರೀತಿ ಘಟನೆಗಳು ಮರುಕಳಿಸದಂತೆ ಒಂದು ಬಲವಾದ ಒಂದು ಸಂದೇಶವನ್ನು ಕಳಿಸ್ಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ.